ನಾವು ಏನು ಸ್ಟವ್ ತಗೊಳೋಣ ಅಂತ ಬಂದಿದ್ದೀವಿ ಹಾಗೇನೆ ಒಂದು ಓವನ್ ತಗೊಳೋಣ ಅಂತ ಕೂಡ ಬಂದಿದ್ದೀವಿ ಹಾಗೆ ಮೀಟರ್ ಕೂಡ ತಗೊಳ್ಳೋಣ ಅಂತ ಬಂದಿದ್ದೀವಿ ಸೊ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಇಲ್ಲಿ ವಿಜಯನಗರದಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಏನು ತಗೊಂಡ ರಿಲಯನ್ಸ್ ಅಲ್ಲಿ ಏನು ತಗೊತಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀವಿ ಬನ್ನಿ ಸೊ ಇವತ್ತು ನಾವು ಬಂದಿದ್ದೀವಿ ರಿಲಯನ್ಸ್ ಮಾರ್ಟಿಗೆ ಈ ಒಂದು ಮಾರ್ಟ್ ಇರೋದು ವಿಜಯನಗರದಲ್ಲಿ ಸೊ ನಿಮಗೆ ಬೇಕಾಗಿರುವಂತಹ ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿ ನಮಗೆ ಸಿಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಬ್ರ್ಯಾಂಡಲ್ಲಿ ಇಷ್ಟ ಆಗುತ್ತೆ ಸೊ ನಿಮಗೆ ಯಾವ ಬ್ರ್ಯಾಂಡಲ್ಲಿ ಬೇಕಾಗುತ್ತೋ ಆ ಬ್ರ್ಯಾಂಡಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು ಅಂದರೆ ಆಲ್ಮೋಸ್ಟು ಎಲ್ಲ ಬ್ರ್ಯಾಂಡೆಡ್ ಕಂಪ್ನಿ ಆಗಿರೋದ್ರಿಂದ ಎಲ್ಲ ಬ್ರ್ಯಾಂಡ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಪ್ರೆಸ್ಟೀಸ್ ಕಂಪ್ನಿ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಹಾಗೆಯೇ ಪಿಜಾನ್ ಕಂಪ್ನಿ ಆಗಿರ್ಬೋದು ಯಾವ ಬ್ರ್ಯಾಂಡಲ್ಲಿ ಬೇಕೋ ನಿಮಗೆ ಆ ಬ್ರ್ಯಾಂಡಲ್ಲಿ ಪ್ರಾಡಕ್ಟ್ಗಳು ಸಿಗತ್ತೆ ಸೊ ಇವತ್ತು ನಾನು ಏನು ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೆ ಅಂತ ಹೇಳಿದರೆ ಒಂದು ಇಂಡಕ್ಷನ್ ಸ್ಟವ್ ಬೇಕಾಗಿತ್ತು ಹಾಗೆಯೇ ಒಂದು ಓವೆನ್ ಅಂದರೆ ಓ ಟಿ ಜಿಯಲ್ಲಿ ಬೇಕಾಗಿತ್ತು ಅದರ ಜೊತೆಗೆ ಒಂದು ಬೀಟರ್ ಕೂಡ ನಮಗೆ ಬೇಕಾಗಿತ್ತು ನಾವು ಮೊದಲಿಗೆ ಏನಪ್ಪಾ ಮಾಡಿದ್ವಿ ಅಂತ ಅಂದರೆ ಓವೆನ್ನಲ್ಲಿ ಓ ಟಿ ಜಿ ನೋಡೋಣ ಅಂತ ಹೇಳಿ ಬಂದ್ವಿ ಸೊ ಅಲ್ಲಿ ತೋರಿಸ್ತಾ ಇದ್ರು ಏನೆಲ್ಲ ಇರತ್ತೆ ಫುಲ್ ಸೆಟ್ ಸಿಗತ್ತೆ ಹಾಗೆಯೇ ಎಷ್ಟು ಅಂದರೆ ಪವರ್ ಸೇವ್ ಇದೆ ಹಾಗೆ ಇಯರ್ ಬ್ರ್ಯಾಂಡ್ ಯಾವ್ದಾಗಿದೆ ಅನ್ನೋದನ್ನೆಲ್ಲ ಅವರು ನೀಟಾಗಿ ತೋರಿಸ್ತಾ ಇದ್ರು ಸೊ ನಾನು ಕೂಡ ಒಂದೊಂದಾಗಿ ನೋಡ್ತಾ ಹೋದೆ ತುಂಬ ಅಂದರೆ ತುಂಬ ಬ್ರ್ಯಾಂಡ್ಸ್ ಇತ್ತು ಸೊ ಯಾವ್ದು ತೊಗೊಬೇಕು ಅನ್ನೋದೇ ಕನ್ಫ್ಯೂಸ್ ಆಗಬೇಕು ಅಷ್ಟಿತ್ತು ಆದರೆ ನಾವು ಮನೇಲಿ ಡಿಸೈಡ್ ಆಗಿ ಬಂದಿದ್ವಿ ಪಿಲಿಪ್ಸ್ ಕಂಪ್ನಿಯಲ್ಲಿ ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ನಾವು ಪಿಲಿಪ್ಸ್ ಕಂಪ್ನಿಯಲ್ಲಿ ಓವೆನ್ ಓ ಟಿ ಜಿನ ನಾವು ಪರ್ಚೇಸ್ ಮಾಡಿದ್ವಿ ಸೊ ನೆಕ್ಸ್ಟ್ ಏನಪ್ಪ ನೋಡಬೇಕು ಅಂತಂದರೆ ನೆಕ್ಸ್ಟ್ ನಾವು ಪರ್ಚೇಸ್ ಮಾಡೋಣ ಅಂತ ಬಂದ್ವಿ ಅಂದರೆ ಇಂಡಕ್ಷನ್ ಸ್ಟವ್ ನೋಡಿದ್ವಿ ಇಂಡಕ್ಷನ್ ಸ್ಟವಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಬ್ರ್ಯಾಂಡ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇತ್ತು ಸೊ ನಾನು ಅಂದ್ಕೊಂಡು ಬಂದಿದ್ದೆ ಮನೇಲಿ ಮಾತಾಡ್ಬಿಟ್ಟು ಪಿಜಾನ್ ಕಂಪ್ನಿಯಲ್ಲಿ ಸೆಲೆಕ್ಟ್ ಮಾಡೋಣ ಅಂತ ಯಾಕಂದ್ರೆ ಇಷ್ಟು ಇಯರ್ ಇಂದನು ಕೂಡ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಪಿಜಾನ್ ಕಂಪ್ನಿನೇ ಸೊ ನನ್ನ ತಂಗಿ ಸಜೆಸ್ಟ್ ಮಾಡಿದ್ಲು ಈ ಈ ಟೈಮ್ ನಾವೇನು ಮಾಡೋಣ ಪಿಜನ್ ಯೂಸ್ ಮಾಡಿದ್ದೀವಿ ಸೊ ಇವಾಗ ನಾವು ಪ್ರೆಸ್ಟೀಸಲ್ಲಿ ನೋಡೋಣ ಅಂತ ಹೇಳಿದ್ಲು ಅದು ಕೂಡ ತುಂಬ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿದೆ ಹಾಗೆ ತುಂಬ ಚೆನ್ನಾಗಿದೆ ಅಂಥೇಳಿ ನನ್ನ ಸಿಸ್ಟರು ಸಜೆಸ್ಟ್ ಮಾಡಿದ್ಲು ಸೊ ಹಾಗಾಗಿ ನಾವು ಪ್ರೆಸ್ಟೀಸ್ ಕಂಪ್ನಿಯಲ್ಲಿ ಇಂಡಕ್ಷನ್ ಸ್ಟೌವ್ನ ಪರ್ಚೇಸ್ ಮಾಡಿದ್ವಿ ಸೊ ಇದ್ರ ಜೊತೆ ಏನು ಆಫರ್ ಅಂತ ಹೇಳಿದರೆ ನಮ್ಗೆ ಆಫರ್ ಇರಲಿಲ್ಲ ಅಂದರೆ ಆನ್ಲೈನಲ್ಲಿ ಏನು ಪ್ರೈಸ್ ಇತ್ತೋ ಅದೇ ಪ್ರೈಸಲ್ಲಿ ಕೂಡ ನಮಗೆ ಓವೆನ್ ಒ ಟಿ ಜಿ ಸಿಕ್ತು ಹಾಗೆಯೇ ನಮಗೆ ಇಂಡಕ್ಷನ್ ಸ್ಟವ್ ಕೂಡ ಸಿಕ್ತು ನಾನು ಕೇಳಿದೆ ಹಬ್ಬ ನಿಯರ್ ಇರೋದರಿಂದ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ನಿಯರ್ ಇರೋದರಿಂದ ಏನಾದರೂ ಅಂದರೆ ಆಫರ್ ಥರ ಅಂದರೆ ಗಿಫ್ಟ್ ಥರ ಏನಾದರೂ ಕೊಡ್ತೀರಾ ಅಂತ ಕೇಳಿದೆ ಸೊ ಅವ್ರು ಹೇಳಿದರು ಆವಾಗ ಇಲ್ಲ ಆ ಥರದ ಯಾವುದೇ ರೀತಿಯ ಒಂದು ಗಿಫ್ಟ್ಗಳು ಆ ಥರ ಏನೂ ಸದ್ಯಕ್ಕಂತೂ ಇಲ್ಲ ಮೇಡಮ್ ಅಂತ ಹೇಳಿದರು ಸೊ ನಾನು ಕೇಳಿದೆ ಇಲ್ಲ ಇಷ್ಟು ಪರ್ಚೇಸ್ ಮಾಡಿದ್ದೀವಲ್ವ ಏನಾದರೂ ಬೇಕಾಗತ್ತ ಅಲ್ವಾ ಕೊಡಬೇಕಲ್ವ ನಿಮ್ಮ ಕಡೆಯಿಂದ ಅಂತ ನಾನು ಕೇಳಿದಾಗ ಅವ್ರು ಹೇಳಿದರು ಇನ್ನು ಒನ್ ತೌಸಂಡ್ ರುಪೀಸ್ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡಿ ಅಂದರೆ ಓವೆನ್ ಓ ಟಿ ಜಿಗೆ ತೌಸಂಡ್ ರುಪೀಸ್ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ನಿಮಗೆ ನಾನು ಫಿಲಿಪ್ಸ್ ಕಂಪ್ನಿದೆ ಬೀಟರ್ನ ನಾನು ನಿಮಗೆ ಗಿಫ್ಟಾಗಿ ಕೊಡ್ತೀನಿ ಅಂತ ಹೇಳಿದರು ಅಂದರೆ ಹೇಗೆ ಅಂದರೆ ನಾವು ಬೀಟರ್ನ ಸಪ್ರೇಟಾಗಿ ತೊಗೊಳೋದಾದರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾವು ಪೇ ಮಾಡಬೇಕಾಗಿತ್ತು ಇಲ್ಲಿ ತೌಸಂಡ್ ರುಪೀಸ್ ಮಾತ್ರ ನಾನು ಆ್ಯಡ್ ಮಾಡಿದ್ದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಮಗೆ ಮೈನಸ್ಸಾಗಿ ಇದೇ ನಮಗೆ ಗಿಫ್ಟ್ ಹ್ಯಾಂಪರ್ ಥರ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗಿಫ್ಟ್ ಹ್ಯಾಂಪರ್ ಅಂತ ಹೇಳಿ ಅವರು ನಮಗೆ ಹೇಳಿದರು ಸೊ ನಾವು ಓಕೆ ಅಂತ ಹೇಳಿಬಿಟ್ಟು ತೌಸಂಡ್ ರುಪೀಸ್ ಆ್ಯಡ್ ಮಾಡಿ ತೊಗೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ರು ನಾವೇನು ಓವೆನ್ ಓ ಟಿ ಜಿ ತೊಗೊಂಡ್ವಿ ಅಲ್ವಾ ಸೊ ಇದನ್ನು ಅವರು ಚೆಕ್ ಮಾಡ್ತಾರೆ ಸಲ ನಾವು ಪರ್ಚೇಸ್ ಮಾಡಿದ ಮೇಲೆ ಅವರು ಚೆಕ್ ಮಾಡ್ತಾರೆ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಹಾಗೆಯೇ ನಮಗೇನಾದರೂ ಆಪ್ರೇಟ್ ಮಾಡೋಕ್ಕೆ ಸ್ಟಾರ್ಟಿಂಗ್ ನಮಗೆ ಗೊತ್ತಿರಲ್ಲ ಅಂತಂದರೆ ಅದ್ರ ಬಗ್ಗೆ ಅವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಫಂಕ್ಷನ್ ಇರುತ್ತೆ ಹಾಗೆ ಸ್ಟಾರ್ಟ್ ಬಟನ್ ಇರುತ್ತೆ ಅದ್ರ ಜೊತೆ ಏನು ಲೈಟ್ ಬೇಕಾದ್ರೆ ಆನ್ ಮಾಡ್ಕೊಬೋದು ಹಾಗೆಯೇ ನಿಮಗೆ ಈ ಒಂದು ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇರತ್ತೆ ಟೆಂಪ್ರೇಚರು ಟೈಮಿಂಗ್ಸ್ ಎಲ್ಲ ನೀವು ಈ ಥರ ಸೆಟ್ ಮಾಡ್ಕೊಬೇಕಾಗತ್ತೆ ಎಲ್ಲ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಸೊ ಯಾವುದೇ ಒಂದು ಪ್ರಾಬ್ಲಮ್ ಪ್ರಾಡಕ್ಟ್ ತಗೊಬೇಕಾದ್ರೆ ತೊಗೊಂಡಾದ ನಂತರ ಅವರು ಚೆಕ್ ಮಾಡಿಬಿಟ್ಟು ನಮಗೆ ಇದನ್ನ ಅಂದರೆ ಚೆಕ್ ಮಾಡಿಬಿಟ್ಟು ನಮಗೆ ಕೊಡ್ತಾರೆ ಅಂದರೆ ನಮ್ಮ ಹ್ಯಾಂಡ್ ಓವರ್ ಮಾಡ್ತಾರೆ ಜೊತೆಗೆ ಇನ್ನೊಂದು ಏನಪ್ಪಾ ಹೇಳಿದ್ರು ಅಂದರೆ ಇನ್ ಕೇಸ್ ಏನಾದರೂ ಅಂದರೆ ಇದು ಟೂ ಇಯರ್ಸ್ ವಾರಂಟಿ ಇದೆ ಈ ಒಂದು ಒ ಟಿ ಜಿ ಓವೆನ್ನಲ್ಲಿ ಸೊ ಇನ್ ಕೇಸ್ ಏನಾದರೂ ಟೂ ಇಯರ್ಸ್ ಒಳಗಡೆ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಡೈರೆಕ್ಟ್ ಆಗಿ ಇಲ್ಲಿಗೆ ತೊಗೊಂಡ್ಬರ್ಬೋದು ಅಂದರೆ ಈಗೇನು ನಾವು ಪರ್ಚೇಸ್ ಮಾಡಿರ್ತೀವಲ್ವ ರಿಲಯನ್ಸ್ ಅಲ್ಲಿ ನೀವು ಅಲ್ಲಿಗೆ ತಂದ್ಬಿಟ್ಟು ನೀವು ಕೊಡಬಹುದು ನಾವು ಅದನ್ನು ಏನಿದೆಯೋ ಅದನ್ನೆಲ್ಲ ನೋಡ್ಬಿಟ್ಟು ರಿಪೇರಿ ಏನೇ ಇದ್ರೂ ಕೂಡ ಮಾಡಿ ನಮ್ಮ ಕಡೆಯಿಂದ ಕೊಡ್ತೀವಿ ಅಂದರೆ ಅವ್ರು ನಮ್ಮ ಕಂಪ್ನಿ ಕಡೆಯಿಂದ ಕೊಡ್ತೀನಿ ಅಂತ ತಿಳಿಸ್ಕೊಟ್ರು ಹಾಗೆಯೇ ಅದ್ರ ಜೊತೆ ಏನಪ್ಪ ಅಂತ ಅಂದರೆ ನೀವು ಕಸ್ಟಮರ್ ಕೇರಿಗೂ ಬೇಕಾದರೆ ಕಾಲ್ ಮಾಡ್ಕೊಬೋದು ಅವ್ರು ಸಪೋರ್ಟ್ ಮಾಡಿದರೆ ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿಗೆ ಬನ್ನಿ ಅಂತ ಹೇಳಿದರು ಅದಾದ ನಂತರ ಪ್ರೆಸ್ಟೀಸಲ್ಲಿ ನಾನು ಇಂಡಕ್ಷನ್ ಸ್ಟವ್ ಅಂತ ಹೇಳಿದೆ ಅಲ್ವಾ ಆ ಸ್ಟವ್ ತೊಗೊಂಡಾಗ ಅದನ್ನು ಕೂಡ ಅವರು ಚೆಕ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ತೊಗೊಂಡ್ರು ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರು ಕೂಡ ಇಲ್ಲಿ ಚೆಕ್ ಮಾಡ್ತಾರೆ ಸೊ ಹೇಗಿದೆ ಏನು ಅನ್ನೋದನ್ನು ಚೆಕ್ ಮಾಡಿ ನೆಕ್ಸ್ಟು ನಮ್ಮ ಹ್ಯಾಂಡ್ ಓವರ್ ಮಾಡ್ತಾರೆ ಅವರು ಈ ಒಂದು ಇಂಡಕ್ಷನ್ ಸ್ಟವ್ ಬಂದ್ಬಿಟ್ಟು ಟಚ್ಚಲ್ಲಿದೆ ಅಂದರೆ ಮೊದಲೆಲ್ಲ ಬರ್ತಾ ಇತ್ತು ಬಟನ್ಸಲ್ಲಿ ಸ್ವಲ್ಪ ಓಲ್ಡ್ ಮಾಡಲಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಟಚ್ಚಲ್ಲಿ ಬರ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಒಂದು ಇಂಡಕ್ಷನ್ ಸ್ಟವ್ ಎಲ್ಲ ಬ್ರ್ಯಾಂಡಲ್ಲೂ ಕೂಡ ಟಚ್ಚಲ್ಲೇ ಸಿಗ್ತಾ ಇದೆ ನಮಗೆ ಸೊ ಹಾಗಾಗಿ ಟಚ್ಚಲ್ಲೇ ನಾವು ಪರ್ಚೇಸ್ ಮಾಡಿದ್ವಿ ಲಾಸ್ಟ್ ಟೈಮ್ ಬಟನ್ನಲ್ಲಿತ್ತು ಈ ಟೈಮು ನಾವು ಟಚ್ಚಲ್ಲಿ ತೊಗೊಂಡ್ವಿ ಒಂದು ಶಾಪಿಂಗ್ ಬಂದಿದ್ದು ತುಂಬ ಅಂದರೆ ಖುಷಿ ಖುಷಿಯಾಯಿತು ಯಾಕಂದರೆ ಫ್ಯಾಮಿಲಿ ಜೊತೆ ಬಂದಿದ್ದು ಆಲ್ಮೋಸ್ಟ್ ಯಾವಾಗ ಶಾಪಿಂಗ್ ಹೋಗ್ಬೇಕಾದ್ರೂ ಕೂಡ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೆ ಸೊ ಈ ಟೈಮು ಫ್ಯಾಮಿಲಿ ಜೊತೆ ಬಂದೆ ತುಂಬ ಆಯಿತು ಹಾಗೆಯೇ ಪರ್ಚೇಸ್ ಮಾಡಿದ್ವಿ ಬೀಟರ್ ಕೂಡ ನಮಗೆ ಇದು ಒಂದು ಗಿಫ್ಟ್ ಹ್ಯಾಂಪರಾಗಿ ನಮಗೆ ಸಿಕ್ತು ಅದು ಕೂಡ ತುಂಬ ಖುಷಿಯಾಯಿತು ಯಾಕಂದರೆ ಓವೆನ್ ತಗೊಂಡಾಗ ಓವೆನ್ ತೊಗೊಂಡಾಗ ಬೀಟರ್ ತೊಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಕೇಕ್ ಏನಾದರೂ ಮಾಡೋದಾದರೆ ಅಂತೂ ಇಂತೂ ಶಾಪಿಂಗ್ ಕಂಪ್ಲೀಟ್ ಮಾಡಿದ್ವಿ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ತುಂಬ ಖುಷಿ ಇತ್ತು ಸೊ ಇವಾಗ ಟೋಟಲ್ ಬಿಲ್ ಹೇಳುವಂತಹ ಸಮಯ ಸೊ ಟೋಟಲ್ ಬಿಲ್ ಬಂದ್ಬಿಟ್ಟು ಲೆವೆನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ತ್ರೀ ರುಪೀಸ್ ಆಯಿತು ಅಂದರೆ ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ತ್ಮೂರು ರೂಪಾಯಿ ಆಯಿತು ಟೋಟಲ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ಸೇರಿ ಸೊ ತುಂಬ ಖುಷಿ ಆಯಿತು ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ನಾನು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆ ನಮ್ಮನ್ನು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು